फ्रेंड्स इंद ऐलकी गिड नोड़बू इन वर्ष अच्छे इतना फुट बर के इन वर्ष बे टू इयर्स बे टोटल टू एर गिड एर गिड हाके गरी बी वणगोत मेल बंदी चकोता इंदी चकोता नोड़बू आपल गिड टोटल नालाक गिड इत वन इयर आगे आलरे प्लान गिड हाकि इू थ्री टू फोर इयर्स बेतर फ्रूटिंग बरोद के बट ना हाकि वन इयर आगे इंदी अन्ना वैरईटी इोड़बू इत आरेंज नागपुर आरेंज अंत इू आलरे हाकि वन इयर आगे इू थ्री इयर्स बे फ्रूटिंग बरोद के अदादे इन बटरफ्रूट है नोड़बू बटरफ्रूट इत नो बटरफ्रूट इू आरेंजु स्वल्प गिड अस्ट ग्रोथ बंद इू वन इयर आयु प्लांटेशन नहीं नोड़बू एक्साइटिक वैरायटी वन इयर आयु इत प्लांटेशन रामबूटान अंत फ्रूट्स इे तुम बिल आगो बट नम वेदर के अस्त चेना बरता नोड़बू वन इयर आज प्लांटेशन अस्ट ग्रोथ बंद नोड़बू नम वेदर के अस्ट चेना ग्रोथ बरता स्वल्प लेट ग्रोथ आई इन नोड़बू इंदी पीनट बटर अंत ड्राई फ्रूट्स वेरैटी ता हेलबूद तोदे कडले बीज ताे अल गिड है अब आलरे फ्रूटिंग स्टार्ट आगे तोर्ती इंदी लक्ष्मण फल अंत वन इयर आगे प्लांटेशन इत थ्री इयर्स बे फ्रूटिंग बरोद के विशेषते क्यानसर् रामबाण अंतर क्यानसर अवॉइड आगते अंतर नोड़बू तुम चेना बंद ग्रोथ नाता सण चिख ससी तुम चेना बंद नोड़बू इला मन पर्पसगोस्कर हाकिंत हसरका नोड़बूसका गिड ನೋಡಿ ಆಲ್ರೆಡಿ ಆಗಿದೆ ಹಸಿರು ಕಾಳು ಇನ್ನು ಒಣಗಬೇಕಷ್ಟೇ ಸ್ವಲ್ಪ ದಿನ ಹೋದರೆ ಒಣಗಿದ ಮೇಲೆ ಕುಯ್ಕೊಂಡು ಒಣಗಿಸ್ಕೊಂಡು ಮಾಡ್ಬೋದು ನೋಡಿ ಚೆನ್ನಾಗಾಗಿದೆ ಹಸಿರು ಕಾಳೆಲ್ಲ ಬಟ್ ಇಲ್ಲೊಂದಿದೆ ನಾಗ್ಪುರ ಆರೆಂಜ್ ಇದು ಒನ್ ಇಯರ್ ಆಗಿದೆ ಪ್ರೊಡಕ್ಷನ್ ಮಾಡಿ ಅಡಿ ಮಧ್ಯೆ ಅಲ್ಲೊಂದು ಬಟರ್ಫ್ರೂಟ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಗ್ರೋತ್ ಅಲ್ಲಿ ಮಧ್ಯೆ ಎಲ್ಲ ಫುಲ್ ಇದೆಲ್ಲ ಹಸಿರು ಕಾಳೆ ಇದೆ ಚೆನ್ನಾಗಿ ಬಂದಿದೆ ಹಸಿರು ಕಾಳು ನೋಡ್ಬೋದು ಚೆನ್ನಾಗೆಲ್ಲ ಕಾಯೆಲ್ಲ ಚೆನ್ನಾಗಿ ಬಿಟ್ಟಿದೆ ತೋರಿಸ್ತೀನಿ ಬಂದು ಪೀನಟ್ ಬಟರ್ ಫ್ರೂಟಿಂಗ್ ಆಗಿದೆ ನೋಡಿ ಪೀನಟ್ ಬಟರ್ ಅಂತ ಒನ್ ಇಯರ್ ಆಗಿದೆ ಪ್ಲಾಂಟೇಷನ್ ಮಾಡಿ ನೀವು ನೋಡ್ಬೋದು ನೋಡಿ ಫ್ರೂಟಿಂಗ್ ಆಗಿದೆ ಎರಡು ಇದು 1 ಇಯರ್ ಗೆಲ್ಲ ಫ್ರೂಟಿಂಗ್ ಬಂದ್ಬಿಡುತ್ತೆ ಮತ್ತೆ ಇಲ್ಲಿ ಇನ್ನೊಂದು ಇದೆ ಇದು ಬಂದು ಲಕ್ಷ್ಮಣ ಫಲ ಇದನ್ನು ನೋಡಬಹುದು ನೋಡಿ ತುಂಬಾ ಚೆನ್ನಾಗಿದೆ ಗ್ರೋತ್ ಇದೆಲ್ಲ ಇದು ಇಲ್ಲಿ ನೋಡಿ ನೀವು ಇದೆಲ್ಲ ಸಿಬಿ ಸಪೋರ್ಟ್ ಆ ಸಪೋರ್ಟ್ ಇದೆ ಅಲ್ಲ ಸಪೋರ್ಟ್ ಇದೆ ಇದು ನೋಡಬಹುದು ಸೀಬೆ ಇದು ಕೆಜಿ ಕುವಾ ಅಂತಾರಲ್ಲ ಅದು ಫ್ರೂಟಿಂಗ್ ಚೆನ್ನಾಗಿ ಬಂದಿದೆ ಒಂದು ಫ್ರೂಟಿಂಗ್ ಬಂದು ಕೆಜಿವರೆಗೂ ಬರುತ್ತೆ
ಒಳಗಡೆ ಒಂದಿದೆ, ತುಂಬ ಚೆನ್ನಾಗಿದೆ. ಇದು ತುಂಬ ಸರಿ, ತುಂಬ ಫುಡ್ ಬಿಟ್ಟಿದ್ದು. ಅಲಹಾಬಾದ್ ಸಫೇದ ಸಪೋರ್ಟ್ ಆಲ್ರೆಡಿ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ. ತೋರಿಸ್ತೀನಿ ನಿಮಗೆ ಪೀಚ್ಗಳನ್ನೆಲ್ಲ. ಇದು ಇದು ಸೀಬೆ, ಇದು ಬಂದು ತೈವಾನ್ ವೈಟ್. ಇದು ಗಿಡ, ಇದು ತೈವಾನ್ ವೈಟು. ಸಪೋಟ ನೋಡಿ, ಸಪೋಟ ಆಲ್ರೆಡಿ ಪೀಚೆಲ್ಲ ಆಗಿದೆ, ನೋಡ್ಬೋದು. ಸಪೋಟ ಫುಲ್ಲು ಪೀಚ್ ಆಗಿದೆ. ಇದು ನೋಡ್ಬೋದು, ಹಾಲ್ ಪೈಸ್ ಅಂತ ಸಾಂಬಾರ್ ಪದಾರ್ಥಕ್ಕೆ ಯೂಸ್ ಮಾಡ್ತಾರೆ. ತುಂಬ ಒಳ್ಳೆ ಸ್ಮೆಲ್ ಚೆನ್ನಾಗಿದೆ ಇದ್ರದ್ದು. ಇದು ಪಲಾವ್ಗೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ಸ್ಮೆಲ್ ತುಂಬ ಚೆನ್ನಾಗಿದೆ ಇದ್ರದ್ದು. ನೀವು ಇಲ್ಲಿ ನೋಡ್ಬೋದು ಹಲ್ಸಿನ ಗಿಡ, ಇದು ಅದೇ ಹುಟ್ಟಿರೋದು, ಎರಡು ಪಕ್ಕ ಪಕ್ಕನೇ ಇದೆ. ನಾವೇನು ಮಾಡೋಕ್ಕೆ ಹೋಗಿಲ್ಲ, ಹಂಗೆ ಬಿಟ್ಟಿದ್ದೀವಿ, ಬದಿನಲ್ಲಿದೆ ಅಂತ. ಇದು ಪನ್ನೇರಳೆ ಗಿಡ, ಬೀಜದ ಗಿಡ, ತುಂಬ ಲೇಟ್ ಗ್ರೋತ್ ಬರ್ತಾ ಇದೆ. ಸೋಸಲ್ಲಿ ತುಂಬ ಮಳೆ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಗ್ರೋತಿಂಗ್ ತುಂಬ ಇದೆ. ನೋಡಿ ಇಲ್ಲೊಂದಿದೆ ಪನ್ನೇರಳೆ. ಸೀಬೆ ನೋಡ್ಬೋದು ಫುಡಿಂಗ್ ಎಲ್ಲ ಹೇಗಾಗಿದೆ ಅಂತ, ಚೆನ್ನಾಗಿ ಬಿಟ್ಟಿದೆ. ತುಂಬ ಫ್ರೂಟ್ಸ್ ಬಂದಿದೆ. ಇನ್ನು ಚಕ್ಕೋತ ಗಿಡ ಇದೆ ಅಲ್ಲಿ ಮೂರು, ಅದು ರೀಸೆಂಟಾಗಿ ಪ್ಲಾಂಟೇಶನ್ ಮಾಡಿದ್ದೀನಿ. ನೋಡಿ ಇಲ್ಲೊಂದು ಬಡ ಫ್ರೂಟ್ ಇದೆ ಇದ್ರೊಳಗೆ, ಸಂಧಿ ಒಳಗೆ. ನೋಡಿ ಇದು ಬಂದು ಗುವ, ಇದು ಗುವ, ತುಂಬ ಫ್ರೂಟ್ ಫುಡ್ ಇದೆ. ಇಲ್ಲಿ ನೋಡ್ಬೋದು, ಇದು ಒಂದು ಹಲ್ಸಲ್ಲಿ ಗಮ್ಲೆಟ್ಸ್ ಅಂತ ಹಲ್ಸು. ಲಾಸ್ಟ್ ಇಯರ್ ಪ್ಲಾಂಟೇಶನ್ ಮಾಡಿದ್ದು, ಗ್ರೋತ್ ಕಮ್ಮಿ ಇದೆ. ಇದು ನೋಡಿ, ಇದು ಜಾಮೂನ್ ಗಿಡ, ಇದು ಬಂದು ವೈಟ್ ಜಾಮೂನು. ಇದು ಎರಡು ಗಿಡ ಇದೆ, ವೈಟ್ ಜಾಮೂನ್ ಗಿಡ. ಇದು ಬಟರ್ಫ್ರೂಟು ಗಿಡ, ಲಾಸ್ಟ್ ಟೈಮು ಮಳೆ ಜಾಸ್ತಿ ಆಗಿಬಿಟ್ಟು ಬಟರ್ಫ್ರೂಟ್ ತುಂಬ ಗಿಡ ಹೋಗ್ಬಿಟ್ಟಿತ್ತು. ಇದು ಮತ್ತೆ ಈಗ ಒಂದು 3 ಮಂತ್ಸ್ ಬ್ಯಾಕ್ ಪ್ಲಾಂಟೇಶನ್ ಮಾಡಿದ್ದೀನಿ. ಇದು ನೋಡ್ಬೋದು, ಜುಮ್ನೇಳೆ ಗಿಡ, ಇದು ಮಾಮೂಲಿ ಬ್ಲಾಕ್ ಜುಮ್ನೇಳೆ, ಲಾಸ್ಟ್ ಇಯರ್ ಪ್ಲಾಂಟೇಶನ್ ಮಾಡಿದ್ದು. ಗೋತಿಂಗ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು. ಇದು ಬಂದು ಬಟರ್ಫ್ರೂಟು, ಇದು ಬಟರ್ಫ್ರೂಟು, ಚೆನ್ನಾಗಿ ಬಂದಿದೆ ಗ್ರೋತ್ ಎಲ್ಲ. ಇದು ನೋಡ್ಬೋದು, ಇದು ಬಂದು ಬ್ಯಾಲ್ ದಣ್ಣ, ಇದು ವುಡ್ ಆಪಲ್ ಅಂತ ಕರೀತಾರಲ್ಲ, ಅದು ಒಂದು ಗಿಡ ತಂದ ಸಣ್ಣ ಗಿಡ ತೊಗೊಂಬಂದು ಹಾಕಿದ್ದೆ. ಸ್ವಲ್ಪ ಇವಾಗ ಗ್ರೋತಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಬದಿನಲ್ಲಿ ಹಾಕಿದ್ದೀನಿ ಒಂದು ಇರಲಿ ಅಂತ. ಇದು ಜುಮ್ನೇರಳೆ, ಲಾಸ್ಟ್ ಇಯರ್ ಪ್ಲಾಂಟೇಷನು, ಚೆನ್ನಾಗಿ ಗ್ರೋತಿಂಗ್ ಆಗಿದೆ ನೋಡಿ. ಇದು ವೈಟ್ ಜಾಮೂನು, ಎರಡು ಗಿಡ ಇದೆ. ಇದು ರೀಸೆಂಟಾಗಿ ಪ್ಲಾಂಟೇಷನ್ ಮಾಡಿರೋದು ನೋಡಿ. ಇಲ್ಲೆಲ್ಲ ನುಗ್ಗೆ ಇದೆ ನೋಡ್ಬೋದು. ಇನ್ನು ಇದು ಬಂದು ಸಿದ್ದು ಹಲ್ಸು,